ಹಾಯ್ ನಮಸ್ತೆ ಕರ್ನಾಟಕ, ಗುಡ್ ಮಾರ್ನಿಂಗ್. ಇದು ಯಂಗ್ ಜನರೇಷನ್. ಈ ಥರ ಫೇಸ್ ಎಡಿಟ್ ಮಾಡೋದು ಹೇಗೆ, ಈ ಥರ ಡೆವಿಲ್ ಥರ ಮಾಡೋದು ಹೇಗೆ, ಮತ್ತು ಅಟ್ರ್ಯಾಕ್ಟಿವ್ ಆಗಿ ಮಾಡೋದು ಹೇಗೆ ಅಂತ ತುಂಬ ಜನ ಕೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ. ಹೇಗೆ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊಂದು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ, ಲೈಕ್ ಮಾಡಿ. ನಿಮ್ಮ ಫೇಸ್ ಚೆಂದ ಕಾಣಬೇಕು ಅನ್ನೋದೇ ನಮ್ಮ ಆಸೆ. ಸೊ ಈ ಫೇಸ್ ಈ ಥರ ಎಡಿಟ್ ಮಾಡೋದಕ್ಕೆ ಬೇಕಾಗಿರುವಂಥ ಆ್ಯಪ್ ಪಿಕ್ಸಾರ್ಟ್. ಸೊ ತಡ ಮಾಡೋದಿಲ್ಲ, ಪಿಕ್ಸಾರ್ಟನ್ನು ಓಪನ್ ಮಾಡಿಬಿಡ್ತೀನಿ. ಓಪನ್ ಆಯಿತು. ಮತ್ತು ನಿಮ್ಗೆ ಬೇಕಾಗಿರೋ ಫೋಟೋನ ಆಯ್ದುಕೊಳ್ಳಿ. ನನಗೆ ಬೇಕಾಗಿರೋ ಫೋಟೋ, ಹಾಂ ಓಕೆ, ನಾನು ಇದಕ್ಕೆ ಮಾಡ್ಕೊಂಡಿದ್ದೀನಿ. ಆಯ್ಕೆ ಮಾಡಿದ ತಕ್ಷಣ ಇದನ್ನು ಕ್ರಾಪ್ ಮಾಡಬೇಕಾಗತ್ತೆ, ನಿಮ್ಮ ಫೇಸ್ ಮಾತ್ರ. ನಿಮ್ಗೆ ಯಾವ ಪಾರ್ಟ್ ಬೇಕು ಆ ಪಾರ್ಟನ್ನು ನೀವು ಕ್ರಾಪ್ ಮಾಡ್ಬೋದು. ನನಗೆ ಈ ಪಾರ್ಟ್ ಸೂಟ್ ಆಗುತ್ತೆ ಅಂತ ಕಾಣ್ತಿದ್ದೆ. ಸೊ ಈ ಪಾರ್ಟ್ ಇದಿಷ್ಟನ್ನು ನಾನು ಕಟ್ ಮಾಡಿಕೊಂಡಿದ್ದೀನಿ. ಈಗ ಇದು ಟೂಲ್ಸ್ಗೆ ಹೋಗಿ ಅಡ್ಜಸ್ಟ್ಮೆಂಟ್ಗೆ ಹೋಗಬೇಕು. ನಮ್ಮದು ಸೆಕೆಂಡ್ ಒನ್ ಇದೆಯಲ್ಲ, ಅದನ್ನು ನಾನು 93-84 ಇಟ್ಕೊಂಡಿದ್ದೀನಿ. ಬ್ರೈಟ್ನೆಸ್ಸು ಸ್ವಲ್ಪ ಕಡಿಮೆ ಇಟ್ಕೊಂಡಿದ್ದೀನಿ, ಒಂದು -50-60 ರೇಂಜಲ್ಲಿ ಇಟ್ಕೊಂಡಿದ್ದೀನಿ, 44 ಇಟ್ಕೊಂಡಿದ್ದೀನಿ. ಸೊ ಹೈಲೈಟ್ಸ್ ಇದೆಯಲ್ಲ, ಅದು -48 ಇರಲಿ, 48 ಇಟ್ಕೊಂಡಿದ್ದೀನಿ. ಮತ್ತು ಶ್ಯಾಡೋಸ್ ತುಂಬ ಕಡಿಮೆ ಇದ್ರೆ ಚಂದ. ಓಕೆ, -75 ಇಟ್ಕೊಂಡಿದ್ದೀನಿ. ಓಕೆ, ಈಗ ಎಫೆಕ್ಸ್ಗೆ ಬನ್ನಿ. ಎಫೆಕ್ಸ್ಗೆ ಬಂದುಬಿಟ್ಟು ಇದರಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಆಪ್ಷನ್ ಇದೆ ನೋಡಿ, ಬ್ಲ್ಯಾಕ್ ಆ್ಯಂಡ್ ವೈಟ್. ಮತ್ತು ಎಸ್, ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿಕ್ಕಿದೆ. ಬ್ಲ್ಯಾಕ್ ಆ್ಯಂಡ್ ವೈಟನ್ನು ಕ್ಲಿಕ್ ಮಾಡೋಕ್ಕೆ ಕೊಡಿ. ಸೊ ಈಗ ಡ್ರಾ ಟೂಲ್ಸ್ಗೆ ಎಲ್ಲ ಡ್ರಾ ಹೋಗಿ ಹೋಗಿಬಿಟ್ಟು ಸೈಡಿಂದೆಲ್ಲ ಬ್ಲ್ಯಾಕ್ ಮಾಡ್ಕೊಳ್ಬೇಕು. ನಿಮಗೆ ಫೇಸ್ ಮಾತ್ರ ಕಾಣೋ ಥರ ಸೈಡಿಂದೆಲ್ಲ ಬ್ಲ್ಯಾಕ್ ಮಾಡಬೇಕು. ಸೊ ನನ್ನ ಪ್ಲೇಸಿನ ಸೈಜನ್ನು ದೊಡ್ಡ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಲ್ಲ ಸೈಡಿಂದೆಲ್ಲ ಬ್ಲ್ಯಾಕ್ ಮಾಡ್ತಾಯಿದ್ದೀನಿ. ಸೈಡಿಂದೆಲ್ಲ ಬ್ಲ್ಯಾಕ್ ಮಾಡಿದ್ರೆ ನಿಮ್ಮ ಫೇಸ್ ಮತ್ತು ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ, ಮತ್ತು ತುಂಬ ಸುಂದರವಾಗಿ ಕಾಣುತ್ತೆ. ಸೈಡಿಂದೆಲ್ಲ ಬ್ಲ್ಯಾಕ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ಬ್ಲ್ಯಾಕ್ ಮಾಡಿ ಪ್ಲೀಸ್. ಮತ್ತೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಇಷ್ಟು ಕಷ್ಟಪಟ್ಟು ಮಾಡಿದ್ದೀನಿ. ಇದು ನಾನು ನಿಮಗೆ ತೋರಿಸ್ಬೇಕಂತ ಅರ್ಜೆಂಟಲ್ಲಿ ಮಾಡ್ತಾಯಿದ್ದೀನಿ. ನಿಮಗಿನ್ನೂ ಚಂದ್ರಬೇಕಂದರೆ ತುಂಬ ತಾಳ್ಮೆಯಿಂದ ಮಾಡಬೇಕು. ಎಲ್ಲ ತಾಳ್ಮೆಯಿಂದ ಮಾಡಿದ್ರೆ ನಿಮ್ಮ ಫೋಟೋ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಓಕೆ, ಇಲ್ಲಿ ಸೈಡೆಲ್ಲ ಫುಲ್ ಬ್ಲರ್ ಮಾಡ್ಕೊತಾ ಇದ್ದೀನಿ, ಬ್ಲ್ಯಾಕ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ನಿಮ್ಮದು. ನಿಮ್ಮ ವಾಟ್ಸಪ್ DP, ಫೇಸ್ಬುಕ್ DP, ಇನ್ಸ್ಟಾ ಎಲ್ಲದೂ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ ನಿಮ್ಮದು ಫೇಸ್. ಓಕೆ, ಎಸ್, ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಇದೆ. ನಿಮ್ಮ ಜಾಸ್ತಿ ಮಿಸ್ಟೇಕ್ ಆದರೆ, ಸ್ವಲ್ಪ ಸಣ್ಣ ಮಿಸ್ಟೇಕ್ ಆದರೆ ಏನು ತೊಂದರೆ ಇಲ್ಲ, ಅದನ್ನು ಸರಿ ಮಾಡ್ಬೋದು. ನಾನು ಹೇಳ್ತೀನಿ ಅದು ಸರಿ ಮಾಡೋದು ಹೇಗಂತ. ಓಕೆ, ಒಂದು ರೇಂಜಿಗಾಗಿದೆ, ಸ್ವಲ್ಪ ರಬ್ ಮಾಡ್ಕೊತಿದ್ದೀನಿ. ಓಕೆ, ಎಸ್, ಒಂದು ರೇಂಜಿಗೆ ಆಗಿದೆ. ತುಂಬ ತಾಳ್ಮೆ ಇರಬೇಕು ಫ್ರೆಂಡ್ಸ್ ಇದನ್ನು ಮಾಡೋಕ್ಕೆ. ಓಕೆ, ಈಗ ಲಾಸ್ಟ್ ಒನ್ ಇದೆಯಲ್ಲ, ಲಾಸ್ಟ್ ಒನ್ ಕ್ಲಿಕ್ ಮಾಡಿ. ಲಾಸ್ಟ್ ಒನ್ನಲ್ಲಿ ಪ್ಲಸ್ ಎಂಪ್ಲಾಯ್ಮೆಂಟ್ ಲೇಯರ್ ಇದೆಯಲ್ಲ, ಎಂಪ್ಲಾಯ್ ಲೇಯರ್, ಅದಕ್ಕೆ ಕ್ಲಿಕ್ ಮಾಡಿ. ಸೊ ಅದಕ್ಕೆ ಕ್ಲಿಕ್ ಮಾಡಿಬಿಟ್ಟು ಪೆನ್ಸಿಲ್ ಸೈಜನ್ನು ಸ್ವಲ್ಪ ಚೇಂಜ್ ಮಾಡಿ, ಪೆನ್ಸಿಲ್ ಸ್ಟೈಲಿಸ್ ಚೇಂಜ್ ಆಯಿತು. ಈಗ ಒಂದು ಲೈನ್ ಹೇಳ್ಕೊಳ್ಳಿ, ಲೈನ್ ಹೇಳ್ಬಿಟ್ಟು ಮತ್ತೆ 3 ಡಾಟ್ ಮೇಲಲ್ಲಿ ಕ್ಲಿಕ್ ಮಾಡಿ. ಫಸ್ಟ್ ಆಪ್ಷನ್ ಅದನ್ನು ಸೈಡ್ ಹಾಕಿ, ಸೈಡ್ ಸ್ವಲ್ಪ ಝೂಮ್ ಮಾಡಿ ಸೈಡ್ ಹಾಕಬೇಕು. ಯಾಕಂತಂದರೆ ನಿಮ್ಮ ಸಣ್ಣ ಮಿಸ್ಟೇಕ್, ಆವಾಗ ಹೇಳಿದ್ನಲ್ಲ ಸಣ್ಣ ಮಿಸ್ಟೇಕ್ ಎಲ್ಲ ಕಾಣಿಸಲ್ಲ, ಅದೇ ತುಂಬ ಫೇಸ್ ಚೆನ್ನಾಗಿ ಕಾಣುತ್ತೆ. ಈ ಥರ ಸೈಡ್ ಡಾರ್ಕ್ ಬಂದರೆ ನೋಡಿ, ನಿಮ್ಮದು ಎಲ್ಲೆಲ್ಲಿ ಸಣ್ಣ ಮಿಸ್ಟೇಕ್ ಆಗಿದೆ ಎಲ್ಲೂ ಹಾಕ್ಬೋದು. ಅಥವಾ ನಿಮ್ಮದು ಯಾವ ಪಾರ್ಟ್ ಒಂಥರ ಫೋಕಸ್ ಆಗಬೇಕು ಅದನ್ನು ಬಿಟ್ಟು ಬಾಕಿ ಎಲ್ಲ ಪಾರ್ಟಿಗೆ ಈ ಥರ ಬ್ಲ್ಯಾಕ್ ಲೈನ್ಸ್ ಹಾಕ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಪೂರ್ತಿ ಪೇಸ್ ಸೈಡ್ ಹಾಕ್ತಾ ಇದ್ದೀನಿ, ಯಾಕೆಂದರೆ ಫೇಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಸೇವ್ ಮಾಡ್ಕೊತಾ ಇದ್ದೀನಿ ಇದಿಷ್ಟು. ಓಕೆ, ಸೇವ್ ಆಯಿತು ನೋಡಿ ಫೇಸ್. ಈಗ ಒಂದು ರೇಂಜಿಗೆ ಬಂದಿದೆ. ಈಗ ಬ್ಲರ್ ಎಫೆಕ್ಸ್ಗೆ ಹೋಗಿ, HDR ಹೋಗಿ. HDRಲ್ಲಿ ಬ್ಲರ್ 29 ಇಟ್ಕೊಂಡಿದ್ದೀನಿ ನಾನು, ಮತ್ತು ಬ್ಲರ್ 34 ಇರಲಿ, ಸ್ಯಾಚುರೇಷನ್ 18 ಇರಲಿ, ಫೇಡ್ ಸ್ವಲ್ಪ 69 ಇರಲಿ. ಓಕೆ, ರೇಂಜಿಗೆ ಕಾಣಿಸುತ್ತೆ. ಈಗ ಮತ್ತೆ ಎಫೆಕ್ಸ್ಗೆ ಹೋಗಿ ಬ್ಲರ್ ಆಪ್ಷನ್ ಇದೆ ನೋಡಿ, ಬ್ಲರ್
ಇಸ್ ಬ್ಲರಲ್ಲಿ ಲೆನ್ಸ್ ಬ್ಲರ್ಗೆ ಹೋಗಿ, ಲೆನ್ಸ್ ಬ್ಲರ್ಗೆ ಹೋಗಿ ಅದಿತ್ತು ಆಟೋಮೆಟಿಕ್ ಆಗುತ್ತೆ, ಅದನ್ನೆಲ್ಲ ರಬ್ ಮಾಡ್ಕೊಳ್ಳಿ. ಮತ್ತು ಬ್ರಷ್ ತೊಗೊಳ್ಳಿ, ಬ್ರಷ್ ಚೆನ್ನಾಗಿ ರಬ್ ಮಾಡ್ಕೊಳ್ಳಿ. ಈಗ ಬ್ರಷ್ ತೊಗೊಳ್ಳಿ, ಬ್ರಷ್ ತೊಗೊಳ್ಳಿ ನೀವೇ ಕೈಲಿ, ನಿಮ್ಗೆ ಯಾವ ಪಾರ್ಟ್ಸ್ ಬೇಕು ಅದನ್ನೆಲ್ಲ ಬ್ಲರ್ ಮಾಡಿ. ಪೂರ್ತಿ ಬ್ಲರ್ ಮಾಡಿದ್ರು ಅಡ್ಡಿಲ್ಲ. ಈಗ ರಬ್ಬರ್ ತೊಗೊಳ್ಳಿ, ರಬ್ಬರ್ ತೊಗೊಂಡು ಕಣ್ಣು ಮತ್ತು ನಿಮ್ಮದು ಐಬ್ರೋ ಇದೆಯಲ್ಲ ಐಬ್ರೋ ಎಲ್ಲ ಅದನ್ನು ಬ್ಲರ್ ಮಾಡೋದಕ್ಕೆ ಬಿಡಬೇಡಿ, ಯಾಕಂತಂದರೆ ಅದನ್ನು ಬ್ಲರ್ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ. ನಿಮ್ಮದು ಲಿಪ್ಸು ಸಾಕು, ಸ್ಮೂತ್ ಮಾಡಿದರೆ ಸಾಕು, ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಈಗ ಮತ್ತೆ ನಿಮಗೆ ಯಾವ ಪಾರ್ಟ್ ಜಾಸ್ತಿ ಬ್ಲರ್ ಆಗಬೇಕು ಅದೇ ಬ್ಲರ್ ಮಾಡಿ. ತುಂಬ ಒಂದು ಈಗ ನಮ್ಮದೆಲ್ಲ 30% ಎಡಿಟಿಂಗ್ ಆದಂಗೆ. ಸೊ ಈ ವಿಡಿಯೋ ಮಾಡೋದಕ್ಕೆ ಕಾರಣ ತುಂಬ ಕನ್ನಡದಲ್ಲಿ ಯಾವುದು ಎಡಿಟಿಂಗ್ ಆ್ಯಪ್ ಎಡಿಟರ್ಸ್ ಈ ಥರ ಹೇಳಿಲ್ಲ, ಎಲ್ಲ ಹಿಂದಿ ತಮಿಳು ಎಲ್ಲ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಇದನ್ನು ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ಸೊ ಅಡ್ಜಸ್ಟ್ಮೆಂಟ್ಗೆ ಹೋಗಿ ಬ್ರೈಟ್ನೆಸ್ಸನ್ನು ಈಗ ಸ್ವಲ್ಪ ಜಾಸ್ತಿ ಮಾಡಿ. ಬ್ರೈಟ್ನೆಸ್ 21 ಇರಲಿ ಬ್ರೈಟ್ನೆಸ್. ಮತ್ತು ಸೆಕೆಂಡ್ ಒನ್ -30 ರೇಂಜಲ್ಲಿ ಇಡಿ, ಯಾಕಂತಂದರೆ ನಿಮ್ಮ ಪೇಸ್ಗೆ ಹೇಗೆ ಸೂಟ್ ಆಗುತ್ತೆ ಹಾಗಿಡಿ. ನನ್ನ ಪೇಸ್ಗೆ 36 ಸೂಟ್ ಆಗುತ್ತೆ. ಮತ್ತು ಹೈಲೈಟ್ಸ್ ಒಂದು 40 ರೇಂಜಲ್ಲಿ ಇಟ್ಟಿ ಇಟ್ಟಿದ್ದೀನಿ, 40-45 ರೇಂಜಲ್ಲಿ ಇಡಿ ನಿಮ್ಮ ಫೇಸ್ಗೆ ಸೂಟ್ ಆಗೋ ಹಾಗೆ. ಮತ್ತು ಶ್ಯಾಡೋಸು ನಾನು 50 ರೇಂಜಲ್ಲಿ ಇಟ್ಟಿದ್ದೀನಿ, 50 ರೇಂಜಲ್ಲಿ ಇಡಿ. ಯಾವ ಫೇಸ್ ಆದರೂ ಸಖತ್ತು ಕಾಣುತ್ತೆ. ಶ್ಯಾಡೋಸ್ ಮಾತ್ರ ಮೈನಸ್ ಇಡೋಕೆ ಹೋಗಬೇಡಿ. ಓಕೆ, ಈಗ ಫುಲ್ ಆಗಿದೆ ನಮ್ಮ ಫೇಸ್. ಇನ್ನೂ ಚೆಂದ ಕಾಣಬೇಕು ಅಂದರೆ ಲೆನ್ಸ್ ನಮ್ಮ ಕಣ್ಣನ್ನು ಚೇಂಜ್ ಮಾಡಬೇಕು. ಕಣ್ಣು ಐಸ್ ಕಲರ್ಗೆ ಹೋಗಿ, ಐ ಕಲರ್ ಹೋಗ್ಬಿಟ್ಟು ಲೆನ್ಸ್ ಕಲರನ್ನು ಚಾಯ್ಸ್ ಮಾಡ್ಕೊಳ್ಳಿ. ನನಗೆ ಈ ಕಲರ್ ಸೂಟ್ ಆಗುತ್ತೆ ಅಂತ ಕಾಣಿಸುತ್ತೆ. ಎಲ್ಲ ಫೇಸ್ ಈ ಕಲರ್ ಸಾಕಾಗ್ತಾಗಿ ಕಾಣುತ್ತೆ ನೋಡಿ, ಈ ಕಲರ್ ಸೂಟ್ ಆಯ್ತು ನೋಡಿ. ಮೊದಲೇ ಹೇಗಿತ್ತು ಈಗ ಹೀಗಾಗಿದೆ. ಓಕೆ ಕೊಡಿ, ಮೊದಲೇ ಹೇಗಿತ್ತು ನೋಡಿ. ಓಕೆ ಕೊಡಿ, ಕಂಟಿನ್ಯೂ ಕೊಡಿ, ಡನ್ ಕೊಡಿ, ಸೇವ್ ಟು ಗ್ಯಾಲ್ರಿ ಕೊಡಿ. ಇಷ್ಟೇ, ಹೇಗಾಯಿತು ನೋಡಿ ಫೇಸ್.